وشيوة سمارة دولو شيوة 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 سمارة دولو كالي كريتي كيلو كالي ನಮಗೆ ರಾಮಣ್ಣ ನೀವು ಕೆ ಜಿ ರಾಮರಾಯರು ಕೆಳಮನೆ ಗಣೇಶರಾವ್ ರಾಮರಾವ್ ನೀವು ಒಂದು ಈ ಹೆಗ್ಗೋಡಿನ ಪರಿಸರದಲ್ಲಿ ಇದ್ದವರು ಬಹುಶಃ ನೀವು ಮೂಲ ಇಲ್ಲಿಯವರಲ್ಲ ಒಳಗಡೆಯಾಗಿ ಬಂದ ಎಲ್ಲಿಂದ ಲಿಂಗನಮಕ್ಕಿ ಕರೂರು ಸೀಮೆ ಆಗಲೇ ನಿಮಗೆ ಹೌದು ಯಕ್ಷಗಾನದ ಹಿನ್ನೆಲೆ ಇತ್ತ ಹೇಗೆ ಅಲ್ಲಿ ಕರೂರು ಬಟ್ಟೆ ವಿನಾಯಕ ಯಕ್ಷಗಾನ ಮಂಡಳಿ ಅಂತ ಒಂದಿತ್ತು ಅದರಲ್ಲಿ ನಮ್ಮ ತಂದೆಯವರು ಭಾಗವಹಿಸ್ತಿದ್ರು ಅವರು ಅರ್ಥಧಾರಿಯ ಅವರ ಅರ್ಥಧಾರಿ ಒಬ್ಬರೊಬ್ಬರು ವೇಷನು ಅವರೊಟ್ಟಿಗೆ ಅರ್ಥ ಹೇಳಿದ್ದೆ ನಾನು ಗಣೇಶನಾಯರು ಅಲ್ಲಿಯೂ ಯಕ್ಷಗಾನದ ಸಮೃದ್ಧವಾದ ವಾತಾವರಣವೇ ನೀವು ಮುಂದೆ ಮಾಡಿದ ಎಲ್ಲ ಕೆಲಸಗಳಿಗೆ ಹೌದು ಪ್ರೇರಣೆ ಆಯಿತು ವಿಶೇಷವಾಗಿ ನಮ್ಮ ತಂದೆಯವರಿಂದಲೇ ಬಂದಿತ್ತು ನೀವು ಅಲ್ಲಿ ಕರೂರು ಸೀಮೆ ಮೇಳದ ಪರಿಸರದಿಂದ ಇಲ್ಲಿ ಬರುವಾಗ ನೀವು ಇನ್ನು ಸಣ್ಣ ಪ್ರಾಯದವರು ನಾನು 5ನೇ ಕ್ಲಾಸ್ ಆಗಿದ್ದೆ ಅಲ್ಲಿ ನೀವು ಭೂಮಿ ಬಿಡಬೇಕಾಯ್ತು ಇಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಗಿದೆ ಆಮೇಲೆ ನೀವು ಕಲಾವಿದನಾಗಿ ಸಂಘಟಕನಾಗಿ ಆಮೇಲೆ ಸಾಕೇತ ಕಲಾವಿದರ ಬೆಳವಣಿಗೆ ನಿಮ್ಮ ನೇತೃತ್ವದಲ್ಲಿ ಆಯಿತು ಇದರ ಹಿನ್ನೆಲೆಯಲ್ಲಿ ನಿಮಗೆ ಯಾವುದೆಲ್ಲ ಪ್ರೇರಣೆಗಳು ಮುಖ್ಯವಾಗಿ ಒಂದು ಹಿರಿಯರಿಂದ ಬಂದದ್ದು ಆಮೇಲೆ ಇಲ್ಲಿ ಬಂದ ಮೇಲೂ ನಮ್ಮ ತಂದೆಯವರು ಹಾಗಾಗಿ ಇಲ್ಲಿ ಕೇರಳ ಸರದ ರಂಗರಾಯರು ಅಂತ ಇದ್ರೆ ಓಹೋ ಅವರಿದ್ದೊಂದು ಮೇಳ ಇತ್ತು ರಂಗರಾಯ ಅವರು ಎಲ್ಲರೂ ನಮ್ಮನೆಗೆ ಬರ್ತಾ ಇರ್ತಿದ್ರು ಯಕ್ಷಗಾನದ ಅವರಿದ್ದೊಂದು ಮೇಳ ಇತ್ತು ಇಲ್ಲಿ ಬಂದಾಗಲೂ ಎಲ್ಲರೂ ತಂದೆಯವರು ಒಂದೊಂದು ಆಟ ಮಾಡಿಸ್ತಿದ್ರು ಆಮೇಲೆ ಅರ್ಥಧಾರಿಗಳು ಕರೆಸಿ ರಾಮನವಮಿ ದಿನ ವಿಶೇಷವಾಗಿ ಒಂದು ತಾಳ್ಮದ್ಲೆ ಮಾಡಿಸ್ತಾರೆ ಅದರಿಂದ ನಮಗೆ ಸ್ವಲ್ಪ ಯಕ್ಷಗಾನದ ಬಗ್ಗೆ ಮತ್ತು ಅಂದ್ರೆ ನಿಮಗೆ ಹೈಸ್ಕೂಲ್ ವಿದ್ಯಾಭ್ಯಾಸದ ಪ್ರಾಯಕ್ಕಾಗುವ ಭಾಗವತಿಕ ಕಲಿಯುವ ಒಂದು ಭಾಗವತಿಗೆ ಕಲಿತ ಡಿಗ್ರಿ ಆದ್ಮೇಲೆ ಅದರ ಮೊದಲು ನೀವು ವೇಷ ಮಾಡ್ತಿದ್ರು ವೇಷಧಾರಿ ಆಮೇಲೆ ಆಗ ಯಾವ ರೀತಿಯ ವೇಷಗಳನ್ನು ಮಾಡ್ತಿದ್ರಿ ಕಾಲೇಜು ಫಂಕ್ಷನ್ ನಲ್ಲಿ ನಮ್ಮ ನಾರಾಯಣ ಭಟ್ ಅಂತಿದ್ದಾರೆ ಟಿ ನಾರಾಯಣ ಭಟ್ ಹೌದೌದು ಉಡುಪಿ ಕೇಂದ್ರದಿಂದ ಕಲಿತವ್ರು ನಂತರ ಹೋದವರು ಕೇಂದ್ರಕ್ಕೆ ಅವರು ಒಂದ್ ಅವರೊಟ್ಟಿಗೆ ನಾನು ಅವರು ಅಮ್ಚಿ ಪಟೇಲ್ರು ಭಾಗವತಿಗೆ ಓ ಅಮ್ಚಿ ಪಟೇಲ್ ಅಮ್ಚಿ ಪಟೇಲ್ ಹೌದು ಅವ್ರೀಗ ಇಲ್ಲ ಆಮೇಲೆ ಉಳತೂರು ಗಣಪತಿ ನಾಯಕ್ ಅಂತಿದ್ರು ಒಬ್ರಿಗೆ ಬಾರಿ ಹಳೆ ವೇಷಧಾರಿ ಸೌತ್ ಕೇಂದ್ರ ಅವರೊಟ್ಟಿಗೆ ನಾವು ಕಾಲೇಜ್ ಮುಗಿಸಿ ಬಂದು ಹೆಜ್ಜೆ ಅಭ್ಯಾಸ ಮಾಡಿ ಟ್ರೈನಲ್ಲಿ ಕಾಲೇಜಿನಲ್ಲಿ 3 ವರ್ಷ ನಮ್ದು ಯಕ್ಷಗಾನ ಆಯ್ತು ಅಂದ್ರೆ ನಿಮಗೆ ಉಡುಪಿ ಕೋಟ ಕುಂದಾಪುರ ಪ್ರದೇಶದ ಬಡಗುತಿಟ್ಟೆ ನಿಮಗೆ ಮೂಲ ಇಲ್ಲಿ ಇಲ್ಲಿ ಇದ್ದ ಮೇಳಗಳಿಗೂ ಬಹುಶಃ ಅದರದ್ದೇ ಉತ್ತರ ಕನ್ನಡದ ಯಕ್ಷಗಾನದ ಪ್ರಭಾವ ಇಲ್ಲಿ ಆಗಿರ್ಲಿಲ್ಲ ಆ ಕಾಲದಲ್ಲಿ ಆಗಿರ್ಲಿಲ್ಲ ಯಾಕಂದ್ರೆ ಚಿಕ್ಕಹೊನ್ನೇಸರ ಮೇಳ ಅಂತ ಚಿಕ್ಕಹೊನ್ನೇಸರ ತಿಮ್ಮಯ್ಯನವರು ಅಂತ ಭಾಗವತರು ಅವರು ಆ ಕಾಲದಲ್ಲಿ ಹಾರಾಡಿ ಶೀನ ಅಂತ ಕೊಳಕಿ ಬೇಲ್ ಶೀನ ಕೊಳಕಬೇಲ್ ಶೀನ ಅಂತವ್ರನ್ನೆಲ್ಲ ಕರೆಸಿ ಮೇಳ ಮಾಡಿದ್ರು ಅವರು ತಿರುಗಾಟದ ಮೇಳ ತಿರುಗಾಟದ ಮೇಳ ತಿರುಗಾಟ ಅಂದ್ರೆ ವರ್ಷಕ್ಕೊಂದು 25-30 ಆಟ ಮಾಡ್ತಿದ್ರು ಮೇಳ ಇತ್ತು ಮೇಳ ಇತ್ತು ಅದು ನಿಮಗೆ ಒಂದು ಪ್ರೇರಣೆ ಪ್ರೇರಣೆ ಇತ್ತು ಆಟ ಮಾಡ್ತಿದ್ದೆ ಎಲ್ಲ ನೀವು ಕಾಲೇಜ್ ಮುಗಿಸಿದ ಮೇಲೆ ಉದ್ಯೋಗಕ್ಕೆ ಹೋಗದೆ ನೀವು ಮನೆಯಲ್ಲಿ ಕೃಷಿಕರಾಗಲಿ ಸೆಟ್ಲ್ ಆದ್ರಿ ಒಂದು ಸ್ವಲ್ಪ ದಿನ ಪಿ ಎನ್ ಟಿ ಅವಳ ಕೆಲಸ ಮಾಡಿ ಪೋಸ್ಟ್ ಮಾಡಿ ನಂತರ ನಾರಾಯಣಪ್ಪರು ಭಾಗವತ್ಗೆ ಕೇಳಿ ಭಾರಿ ಆ ಕಾಲದಲ್ಲಿ ಸಾರಿಗ್ರಾಮ್ ಮೇಳದಲ್ಲಿ ಪ್ರಮುಖ ಭಾಗವತರು ಬಹಳ ಹೆಸರು ಅವರು ಪ್ರಭಾವ ಇದೆ ತಂದೆಯವ್ರ ಹತ್ರ ಹೇಳ್ದೆ ನನಗೆ ಭಾಗವತ್ಗೆ ಅವರು ಏನೂ ಹೇಳಲಿಲ್ಲ ನಿನ್ನ ಇಂಟ್ರೆಸ್ಟ್ ಇದ್ದ ಹೋಗು ಮಗ ಅಂತ ಹಂಗಾರ್ಕಟ್ಟೆ ಕೇಂದ್ರಕ್ಕೆ ಯಕ್ಷಗಾನ ಕೇಂದ್ರಕ್ಕೆ ಅದನ್ನ ನೇರ ಹೋಗ್ಲಿಕ್ಕೆ ಆಗಲಿಲ್ಲ ಅವಾಗ ನಮ್ಮ ಕೆ ವಿ ಸುಬ್ಬಣ್ಣವ್ರ ಹತ್ರ ಅವರು ಒಂದು ಫೋನ್ ಒಂದು ಲೆಟರ್ ಕೊಟ್ಟರು ತಕ್ಷಣ ನನಗೆ ಅಲ್ಲಿ ಇಂಟರ್ವ್ಯೂ ಅವಾಗೆಲ್ಲ ಇಷ್ಟೆಲ್ಲ ಸುಲಭ ಇರಲಿಲ್ಲ ಇಂಟರ್ವ್ಯೂ ಮಾಡಿ ಭಾಗವತ್ಗೆ ಭಾರಿ
ಸ್ಟ್ಯಾಂಡರ್ಡ್ ಇತ್ತು ಎಲ್ಲರನ್ನೂ ತಗೊಳ್ತೇವೆ ಮತ್ತು ಅಪೇಕ್ಷೆಯು ಹಾಗೆ ಇತ್ತು. ಇಂಟರ್ವ್ಯೂ ಮಾಡಿದ್ದು ಸುಬ್ಬಣ್ಣವ್ರ ಜನ ಮಾರೆ ಅವ್ರು ಬಿಡುವಂಗಿಲ್ಲ ಅಂತ ಹೆಬ್ಬಾರ ಹೇಳಿದ್ರು ಸದಾನಂದ ಹೆಬ್ಬಾರ. ಹಾಗಾಗಿ ನಾನು ಕೋಟಾ ಕೇಂದ್ರದಲ್ಲಿ 2 ವರ್ಷ ಮಾಡಿದೆ. ಬಹುಶಃ ನೀವು ವಿದ್ಯಾರ್ಥಿ ಆಗಿದ್ದಾಗ ನಾನು ಬಂದಿದ್ದೇನೆ ಅಲ್ಲಿ ಕೇಂದ್ರಕ್ಕೆ. ಹೌದು ಹೌದು ಹೌದು. ಕಾಳಿಂಗ್ ನಾವುಡ್ರು ನಾನು ಸದಾನಂದ ಸರಿ ಎಲ್ಲ ನೀವು ಒಟ್ಟಿಗೆ ಇದ್ದವರು ಆಯ್ತು. ಫಸ್ಟ್ ಬ್ಯಾಚ್ ನಮ್ದಾಗಿ ಅದೇ ಅದರ ವಾರ್ಷಿಕೋತ್ಸವಕ್ಕೆ ಬಹುಶಃ ನಾನು ಬಂದೆ. ಹಾಗೆ ನೀವು ಭಾಗವತಿಗೆ ಕಲಿತು ಆಮೇಲೆ ಇಲ್ಲಿ ಬಂದು ನೀವು ಯಕ್ಷಗಾನ ವ್ಯವಸಾಯ ಹೇಗೆ ಮುಂದುವರಿಸಿದ್ರಿ? ನಾನು ಕಲಿತು ಬಂದ ತಕ್ಷಣ ಮಾರಣಕಟ್ಟೆ ಮೇಳಕ್ಕೆ ಹೋದೆ ಎಮ್ ಎಮ್ ಹೆಗಡೆಯವರ ಕೇಂದ್ರದಿಂದ ಬಂದ ತಕ್ಷಣ ಅಭ್ಯಾಸಕ್ಕಿಂತ ಇನ್ನೊಂದು 2-3 ತಿಂಗಳು ಬಯಲಾಟದಲ್ಲಿ ಓಡಾಡಿದೆ ತಿರುಗಾಟ. ನಂತರ ಸಾಲಿಗ್ರಾಮ್ ಮೇಳಕ್ಕೆ ಆ ವರ್ಷ ಕಡತೋಕರು ಪ್ರಕರಣ ಆಯ್ತು ಧರ್ಮಸ್ಥಳ ಅವರು ಬಿಟ್ಟು ಇಲ್ಲಿ ಬಂದು 14 ಜನ ಭಾಗವತರ. ಓಹೋ ಆ ವರ್ಷ ನಾನು 14ನೇವನಾಗಿ ನಾನು ಇನ್ನೂ ಕಲಿಯೋದಷ್ಟೇ. ಅವಾಗ ಹೆಬ್ಬಾರ್ ಅಂತಿದ್ರು ಸಾಗರ ಸುಬ್ರಾ ಹೆಬ್ಬಾರ್ ಅಂತ ಅವ್ರ ಮ್ಯಾನೇಜರ್ ಹೌದು ಭಾಗವತರು ಹೌದು ನಮ್ಮೆಲ್ಲ ಪರಿಚಯ ಇತ್ತಲ್ಲ ಏ ಮಾಡಿ ನೀ ಬಾ ಮರೆ ಅಂತ ನಾನು ಸಂಗೀತ ಮಾಡಿ ಬೆಳಗೋರಿ ನಾನು ಒಬ್ಬನೇ ಆಗಿತ್ತು. ಓಹೋ ಅದು ನನಗೆ ಭಾರಿ ಪ್ರಾಕ್ಟಿಕಲ್ ಅನುಭವ ಚೆನ್ನಾಗಾಯ್ತು. ಅದೇ ಒಂದು ನೇರ ಮೇಳದ ಆಟ ನಡೆಸುವ ಅನುಭವ ನಿಮಗೊಂದು ಒತ್ತಡದ ಸನ್ನಿವೇಶದಲ್ಲಿ ಸಿಕ್ಕಿತ್ತು. ಸಿರಿಯಾರ್ ಮಂಜುನಾಯ್ಕರು ವೀರಭದ್ರ ನಾಯ್ಕರು ಮರಾಠಿ ಮಂಜುನಾಥ ಎಲ್ಲ ಇದ್ರು. ಆಮೇಲೆ ಎಲ್ ಎಸ್ ಭಾಗವತರು ಅಂತ ಕಡತೋ ಭಾಗವತರ ಅಣ್ಣ ಲಕ್ಷ್ಮೀನಾರಾಯಣ ಅವರು ಆರಾಮಿರ್ತಿರ್ಲಿಲ್ಲ ಅವ್ರಿಗೆ. ಆದ್ರೂ ಎಲ್ಲಾರು ತಿಂಗಳಿಗೆ ಒಂದು 7-8 ದಿನ 10 ದಿನ ಹೀಗಿರ್ತಿದ್ರು ಬರ್ತಿದ್ರು. ನಂತರ ಮನೆ ಒಂದ್ವರ್ಷ ಸಾಲಿಗ್ರಾಮ್ ಮೇಳದಲ್ಲಿ ಅದೇ ಪೂರೈಸಿ ತಿರುಗಾಟ ಮನೆ ಬಂದು ಮನೇಲಿದ್ದೆ. ಆ ವರ್ಷ ಅಷ್ಟೊತ್ತಿಗೆ ಕೆರೆ ಮನೆ ಮೇಳಕದಲ್ಲಿ ಕಪ್ಪೆ ಕೆರೆಯವರು ಆ ವರ್ಷ ತಿರುಗಾಟಕ್ಕೆ ಇರಲಿಲ್ಲ. ಕಪ್ಪೆಕೆರೆ ಸುಬ್ರಾಯ ಭಾಗವತರು ನೆಬ್ಬೂರು ಭಾಗವತರು ಕಪ್ಪೆ ಕೆರೆ. ಅವಾಗ ಗಜಾನ್ ಹೆಗ್ಡರ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಮ್ಮ ಮನೆಗೆ ಬಂದ್ರು ಶಂಭು ಹೆಗ್ಡರು ಗಜಾನ್ ಹೆಗ್ಡರು ನಮ್ಗೆ ನಿಮ್ಮಂಥವರೇ ಬೇಕು ನೀ ಬಾ ಅಂತ. ಕೆರೆ ಮನೆ ಮೇಳ ಸಂಪರ್ಕ ಆಯ್ತು ನಮ್ಗೆ ಹಾಗೆ ಸಂಪರ್ಕ ಆದದ್ದೇ. ನೀವು ಮುಂದೆ ಸಾಕೇತ ಕಲಾವಿದರನ್ನು ಆದರ್ಶದಲ್ಲಿ ಬೆಳೆಸೋದು ಕೆರೆಮನೆ ಮೇಳದಲ್ಲಿ ತಿರುಗಾಟ ಮಾಡಿದ್ರ? 4 ವರ್ಷ ತಿರುಗಾಟ ಮಾಡಿದ್ರೆ. ಓ 4 ವರ್ಷ ಮಾಡಿದ್ರೆ ನೆಬ್ಬೂರು ಭಾಗವತರು ನಾನು ಇಬ್ಬರೇ ಇಬ್ಬರೇ ನೀವು ಕಾಯಂ ಭಾಗವತರೇ ಆಗಿದ್ದೆ. ಹಾಗೆ ತಿರುಗಾಟ ಸುಮಾರು ಆಯ್ತು ನಿಮಗೆ? 4 ವರ್ಷ ತಿರುಗಾಟ ಮಾಡಿದ್ರೆ ಎಲ್ಲ ಪೌರಾಣಿಕ ಪ್ರಸಂಗಗಳ ಎಲ್ಲ ಪೌರಾಣಿಕ ಪ್ರಸಂಗ ಮತ್ತೆ ಶಂಭು ಹೆಗಡೆಯವರ ಒಡನಾಟ. ಹೌದು ಅದು ಬಹಳ ವಿಶೇಷ ಅದು ಸಿಕ್ಕುವುದಲ್ಲ. ಮಾಮಲೆಗಡೆಯವರು ಇದ್ರು ಆಗ ಮಾಮಲೆಗಡೆಯವರು ಶಿವರಾಮಡಿಯವರು ಒಂದೊಂದು ವೇಷ ಮಾಡ್ತಾರೆ ಒಂದೊಂದು ವೇಷ ಮಾಡ್ತಾರೆ ಅತಿಥಿ ಕಲಾವಿದರಾಗಿ. ಹಾಗಾಗಿ ಇಡಗುಂಜಿ ಮೇಳದ ನೇರ ಪ್ರಭಾವ ನಮ್ಮ ಮೇಲೆ ಆಯ್ತ. ಅದೇ ಒಂದು ಆದರ್ಶವಾದ ಒಂದು ತಂಡದಲ್ಲೇ ತಿರುಗಾಟಿದ್ರೆ ಅದೇ ಆಗ ಪೂರ್ಣಾವಧಿ ತಿರುಗಾಟದಲ್ಲಿ ಇದ್ರಿ. ಹೌದು ಪೂರ್ಣ 4 ವರ್ಷ ಪೂರ್ಣಾವಧಿ. ಆಮೇಲೆ ನೀವು ಸಾಕೇತ ಕಲಾವಿದರನ್ನು ರೂಪಿಸಿದ ಅಂತ ಸನ್ನಿವೇಶ ಯಾವುದು? ಯಾಕಂದ್ರೆ ನೀವೆಲ್ಲ ಒಂದು ಹೆಚ್ಚಾಗಿ ಒಂದು ಮನೆಯವರೇ ಸೇರಿ ಮಾಡಿದ್ರು. ಮನೆಯವರೇ ಸೇರಿ ಮಾಡಿದ್ದು ಅಷ್ಟೊತ್ತಿಗೆ ಸುಬ್ಬಣ್ಣವರು ಏನ್ ಮಾಡಿದ್ರು ಅಂದ್ರೆ ಈ ನೀನಾಸಂನಲ್ಲಿ ಹೆರಂಜಾಲ ವೆಂಕಟರಮಣನ್ನು ಕರೆಸಿದ್ರು. ಉಗುರು ಹೆರಂಜಾಲ ವೆಂಕಟ ಹೌದು ಹೆಜ್ಜೆ ಕಲ್ಲಿ ಮಕ್ಕಳಿಗೆ ಇಲ್ಲಿದ್ದವರೆಲ್ಲ ಆಸಕ್ತ ಮಕ್ಕಳನ್ನೆಲ್ಲ ಅದ್ರ ನನ್ನ ತಮ್ಮದಿಕ್ಕಲ್ಲಿ ಇಬ್ರು ರವಿ ಮಂಜು ನಾರಾಯಣ ಎಲ್ಲ ಇಲ್ಲಿ ಬಂದ್ರು. ಶಾಸ್ತ್ರೀಯವಾದ ಹೆಜ್ಜೆ ಅಭ್ಯಾಸ ಆಯ್ತು. ಅವಾಗ ನಾನೇ ಯೋಚನೆ ಮಾಡಿದೆ ಯಾಕೆ ಒಂದು ನಾವೇ ಒಂದು ಸಂಘಟನೆ ಮಾಡಬಾರ್ದು. ಅವ್ರ ಮನೆಯವರೇ ಹೇಗೂ ನೃತ್ಯ ಕಲಾವಿದರು 4-5 ಜನ ಕಲಾವಿದರು ಸುತ್ತಮುತ್ತ ಆಸಕ್ತ ಹುಡುಗರು ಇದ್ರು ಅವ್ರನ್ನೆಲ್ಲ ಸೇರಿಸಿ ಒಂದು ಸಂಘಟನೆ ಮಾಡುವಂತ ಒಂದು ಯೋಚನೆ ಬಂತು. ಅದು ಅಂದ್ರೆ ನಿಮ್ಮ ಹಿನ್ನೆಲೆ ಮತ್ತು ವೆಂಕಟರಮಣ ಗಾಣಿಗರು ಇಲ್ಲಿ ಬಂದ ಸುಬ್ಬಣ್ಣನವರ ಉತ್ಸಾಹ ಎಲ್ಲ ಸೇರಿ ನಿಮಗೆ ಸ್ಫೂರ್ತಿ ಸ್ಫೂರ್ತಿ ಆಯ್ತು. 1988 ಇಸ್ವಿ ಸಾಕೇತ ಅಂತ ಹೆಸರು. ಸಾಕೇತ ಅಂತ ಒಂದು ಅದು ಮನೆ ಹೆಸರು. ಅದೇ ಮನೆ ಮನೆ ಹೆಸರು ಅದೇ ನಮ್ಮ ಮನೆ ದೇವರು ರಾಮ. ಶ್ರೀರಾಮ ಹಾಗೆ ಸಾಕೇತ ಸಾಕೇತ ನೀವು ನೋಡಿದಿರಲ್ಲ ನಿಮ್ಮೆಲ್ಲ ಹಲವು ಪ್ರದರ್ಶನಗಳನ್ನು. ಅದರ ಆರಂಭದಲ್ಲಿ ಅದರ ಸ್ವರೂಪ ಹೇಗಿತ್ತು? ಆರಂಭದಲ್ಲಿ ಟ್ರಯಲ್ ಮಾಡಿ ಒಂದು ಪ್ರಸಂಗವನ್ನು ಇಟ್ಟು ಫಸ್ಟ್ ಬಹುಶಃ ಬಾಸವತಿ ಅಂತ ಹೇಳ ಪ್ರಸಂಗ ತಗೊಂಡು ಬಾಸವತಿ ಅದು ಇವರದ್ದು ಇರಬೇಕು. ಹೊಸ್ತೋಟ ಹೊಸ್ತೋಟ ಭಾಗವತರು ಆ ಕಾಲದಲ್ಲಿ ಹೊಸ್ತೋಟ ಮಂಜಾತ್ ಭಾಗವತರು ಬಂದು ಫಸ್ಟ್ ಶೋಕೆ ಅವರೊಂದು ತಿಂಗಳು ಇಲ್ಲಿದ್ರು. ಓಹೋ ತಾಲೀಮ್ ಕೊಟ್ಟರು ಮಕ್ಕಳಿಗೆಲ್ಲ ಅವರೇ ಅಭ್ಯಾಸ ಮಾಡಿಸಿ ಆ ಪ್ರಸಂಗದ ಮೇಲೆ ಅಂತ ಹೇಳಿಕೊಟ್ಟರು. ಕಡೆಗೆ ಅದು ನಿನಾಸಂನಲ್ಲೇ ಶೋ ಆಯ್ತು. ಫೋಟೋ ಇದೆ ಸುಬ್ಬಣ್ಣವರು ಅದನ್ನು ತೋರಿಸುವ ನಂತರ ಒಂದು 2 ಶೋ ಆಯ್ತು.
ನಂತರ ಸೆಕೆಂಡ್ ಗದಾ ಇದ್ದ ಪ್ರಸಂಗ ತಗೊಂಡು ಅದೇ ವರ್ಷ ಗದಾ ಇದ್ದ ತಗೊಂಡ ವರ್ಷ ಉಡುಪಿ ಕಲಾರಂಗದವರು ಒಂದು ಯಕ್ಷಿ ಹವ್ಯಾಸಿ ಮೇಳ ಯಕ್ಷಗಾನ ಸ್ಪರ್ಧೆ ಅಂತ ಏರ್ಪಟ್ಟ ಕಲಾರಂಗದವರು. ನನಗೆ ನಮಗೆ ಅಲ್ಲಿ ವಿಶ್ವೇಶ್ವರ ಭಟ್ರು ಮುರಳಿ ಕಡೆಕಾರೆಲ್ಲ ಇದ್ರಲ್ಲ ಅವರು ನೀವೊಂದು ಕೊಡುಗಾರು ಕೊಡಿ ನೀವು ಹವ್ಯಾಸಿ ಕಲಾವಿದ ನಾವೊಂದು ಹೆಸರು ಕೊಟ್ಟು ಅದು ಸ್ಟೇಟ್ ಲೆವೆಲ್ ಕಾರ್ಯಕ್ರಮ ಅದರಲ್ಲಿ ನಮಗೆ ದ್ವಿತೀಯ ಬಹುಮಾನ ಬಂತು. ಏನಾರು ಮಾಡ್ಬೇಕು ಮತ್ತು ಒಂದು ನಿಮ್ಮದು ಭಾಗವತಿಗೆ ಕೌರವ ಯಾರು ಮಾಡ್ತಿದ್ರು? ಮಂಜು ಕೌರವ, ನಾರಾಯಣನ್ ಭೀಮ, ಆಮೇಲೆ ಅಶ್ವತ್ಥಾಮನ್ ಇಲ್ಲಿ ಮನೋಹರ ಅಂತ ಕೆ ಜಿ ಮನೋಹರ ಅಂತ ನಿಮ್ಮವ್ರೆ. ಹೌದು, ಎ ಆರ್ ಗಣಪತಿ ಅಂತ ಕೃಷ್ಣನ್ ಮಾಡ್ತಿದ್ದ. ಹಾಗಾಗಿ ಗದಾ ಸಾಕೇತದವ್ರು ಗದಾ ಇದ್ದ ಅಂದ್ರೆ ಇವತ್ತಿಗೂ ಒಂದು ಫೇಮಸ್ ಇದೆ. ಗದಾ ಇದ್ದವ್ರು ಹಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಹವ್ಯಾಸಿಗಳಲ್ಲಿ ಒಂದು ಲೀಡಿಂಗ್ ಇದೆ, ನಿಮಗೆ ಒಂದು ಸ್ಥಾಪನೆ ಆಗ್ಲಿಕ್ಕೆ ಆ ಪ್ರಸಂಗ ಬಾರಿ ಆಯ್ತು. ಅದನ್ನು ಇಡಗುಂಜಿ ಮೇಳದ್ದೇ ನಡೆ ಇತ್ತು. ಇಡಗುಂಜಿ ಮೇಳದ ಪ್ರಸಂಗ ಅವರ ರಂಗದ ಅದು ಶಂಭಗಡೆ ಅವ್ರ ಹತ್ರ ನಾವು ಹೇಳಿದ್ದು ನಿಮ್ಮದು ನೇರ ನಾವು ಕದ್ಕೊಂಡಿದ್ದೇವೆ. ನಿಮಗೆ ಉಳಿದ ಅಷ್ಟು ಮೇಳಗಳಿರುವಾಗ ಘಟ್ಟದ ಮೇಲೆ ಇಲ್ಲಿಯೂ ಹೇಡ್ಲಸರ ಮೇಳ, ಪೀಚ ಮೇಳಗಳೆಲ್ಲ ಇತ್ತು, ಘಟ್ಟದ ಕೆಳಗೂ ಮೇಳಗಳಿತ್ತು. ನೀವು ಅವುಗಳ ಒಂದು ದಾರಿ ಅಥವಾ ಚೌಕಟ್ಟಿಗಿಂತ ಭಿನ್ನವಾಗಿ ಹಿಡುಗುಂಜಿ ಕೆರೆಮನೆ ಮೇಳದ ಆದರ್ಶವನ್ನು ನೀವು ತೆಕ್ಕೊಳ್ಳಿಕ್ಕೆ ಮುಖ್ಯ ಕಾರಣಗಳಿವೆ. ಕಾರಣ ಅಂದ್ರೆ ಆ ಕಾಲದಲ್ಲಿ ಹೊಸ ಪ್ರಸಂಗಗಳು ಹೆಚ್ಚು ಬರ್ತಾ ಇದ್ರು. ಒಂದೇದಾಗಿ ಇಡಗುಂಜಿ ಮೇಳದ ಟೈಮ್ಗೆ ಬೇರೆ ಮೇಳದವೆಲ್ಲ ಹೆಚ್ಚು ಆಡೋ ಹೊಸ ಪ್ರಸಂಗಗಳ ಪೌರಾಣಿಕ ಪ್ರಸಂಗ ಕೆರೆಮನೆ ಮೇಳದಲ್ಲ ಇತ್ತು. ಮತ್ತೆ ಆ ಪಾತ್ರ ಪೋಷಣೆ, ರಂಗದ ನಡೆ, ಆಮೇಲೆ ಆ ವಿಳಂಬ ನಡೆ, ಅದೆಲ್ಲ ನಮ್ಗೇನೋ ಮನಸ್ಸಿನ ಅವರ ರಂಗದ ವಿಧಾನ ಮತ್ತೆ ಪ್ರಸಂಗಗಳನ್ನು ಕಟ್ತಾ ಹೋಗುದು. ಈಗ ಸಂಧಾನ ಆದ್ರೆ ಕೃಷ್ಣನ್ ಮಾಡಿ ಸಂಧಾನ ಘೋಷಣೆ ನಿಮ್ಗೆ ಗೊತ್ತಿದೆಯಲ್ಲ, ರಂಗಕ್ಕಾಗೋ ಪ್ರಸಂಗವೇ ಅಲ್ಲ. ಮೊದಲಿಂದ ಅದು ತಾಳ ಮೊದಲೇ ಪ್ರಸಂಗ, ಆಟಕ್ಕಷ್ಟು ಅಲ್ಲ ಎನ್ನುವ ಪ್ರತೀತಿ ಇತ್ತು. ಆದ್ರೆ ಶಂಭುಗಳು ಕೃಷ್ಣನ್ ಮಾಡಿ ಅದನ್ನು ಕಟ್ಟುತ್ತಾ ಹೋಗೋದಿತ್ತು. ಅದು ಬಹಳಷ್ಟು ಪ್ರೇಕ್ಷಕರಿಗೆ ಇದಾಗ್ತಿತ್ತು. ಆಮೇಲೆ ಆ ಕಾಲದಲ್ಲಿ ಆಗೋ ಹರಿಶ್ಚಂದ್ರ ಆ ಪ್ರಸಂಗ, ಹರಿಶ್ಚಂದ್ರ ವಿಶೇಷ, ಹರಿಶ್ಚಂದ್ರ ಅಷ್ಟೇ ಇಡಗುಂಜಿ ಮೇಳಕ್ಕೆ ಭಾರಿ ಹೆಸರು ತಂದುಕೊಟ್ಟ ಪ್ರಸಂಗ. ಹಾಗಾಗಿ ನಾವೇನಾದ್ರು ಮಾಡಿದ್ರೆ ಅವರ ಆದರ್ಶವೇ ನಮಗೆ ಇದು, ಅವರ ಹಾಗೆ ಮಾಡುದು ಇದ್ರೆ ಮಾಡಬೇಕು ಮಾಡ್ಬೇಕು ಅಂತ ಕಂಡು. ನೀವು ಯಾವ್ಯಾವ ಪ್ರಸಂಗಗಳು ಆಡ್ತಿದ್ರಿ? ಗದಾ ಯುದ್ಧ ಒಂದು, ಆಮೇಲೆ ಲವಕುಶ, ಸೀತಾವಿಯೋಗ, ನಂತರ ಹರಿಶ್ಚಂದ್ರನು ಮಾಡಿದ್ದೇವೆ, ಆಮೇಲೆ ಸುಧನ್ ಮಾಡ್ತೀನಿ, ಕೃಷ್ಣಾರ್ಜುನ, ಆಮೇಲೆ ರಾಮ ನಿರ್ಯಾಣ. ಸೀತಾವಿಯೋಗ ಅಂತಂದ್ರೆ ಇವರದ್ದು, ನಮ್ಮ ಎಮ್ಮೆ ಪ್ರೊಫೆಸರ್ ಎಮ್ಮೆಯವರ ಪ್ರಸಂಗ. ಅದನ್ನ ಇಟ್ಟುಕೊಂಡು ನೀವು ಆ ಪೀರಿಯಡ್ ಅಲ್ಲಿ ಅಂದ್ರೆ ಅಂದ್ರೆ ಒಂದು ಸಾಕೇತ ಸ್ಥಾಪನೆ ಯಾವ ವರ್ಷ? ಬಾಸವತಿ. ಹೌದು, ಅದೇ ಯಾವ ವರ್ಷದಲ್ಲಿ ಆಯ್ತದ? 88. 88 ಅಲ್ಲಿಂದ ಒಂದು 4-5 ವರ್ಷ ನಂತರ ಇದು ಬೆಳೀತಾ ಇರುವಾಗ ಸಾಮಾನ್ಯ ನೀವು ವರ್ಷಕ್ಕೆ ಸ್ಟಾರ್ಟ್ ಆಗ್ತೀವಿ? ತಿಂಗಳಿಗೆ ಸಾಧಾರಣ 2 ಸಾಕಷ್ಟು ತಯಾರು ಮಾಡಿ ಟ್ರಯಲ್ ಮಾಡಿ ಮಾಡ್ತೀವಿ. ಬೇರೆ ಬೇರೆ ಕಡೆ ಇದ್ದವರು ಬರಬೇಕು. ಹೌದು, ಅಂದ್ರೆ ತಮ್ಮಗಳಿಗೆಲ್ಲ ರಜಾ ಇರ್ತಿರ್ಲಿಲ್ಲ. ಹೌದು, ಭಾನುವಾರ ಗಿನವಾರ ಟ್ರಯಲ್ ಮಾಡೋದು. ಮನೆಯಲ್ಲ ನಿಮ್ಮ ಆಟಗಳಾಗ್ತಾ ಇರುವ ಪ್ರದೇಶ ಯಾವುದು ಹೆಚ್ಚಾಗಿ? ಸಾಮಾನ್ಯ ದಕ್ಷಿಣ ಕನ್ನಡ, ಉತ್ತರ ಕನ್ನಡಕ್ಕೂ ಹೋಗಿದ್ದೇವೆ. ಆಮೇಲೆ ಶಿವಮೊಗ್ಗ ಜಿಲ್ಲೆ ಹೇಗೂ ಆಯ್ತು. ಹೌದು, ಇಲ್ಲಿ ಆಮೇಲೆ ಆ ಕಡೆ ಬಯಲುಸೀಮೆ ಕಡೆಗೂ ಹೋಗಿತ್ತು. ಜಮಖಂಡಿ ಎಲ್ಲ ಹೋಗಿದೆ, ಡೆಲ್ಲಿಗೆ ಹೋಗಿದ್ದೇವೆ, ಸಿಮ್ಲಾಕ್ ಹೋಗಿದ್ದೇವೆ. ಅದು ವಿಶೇಷ ಕಾರ್ಯಕ್ರಮಗಳು. ಆಮೇಲೆ ಸೌತ್ ಝೋನ್ ಸೆಂಟ್ರಲ್ ಸಾಂಸ್ಕೃತಿಕ ಅವರು ಕರೆಸಿ ಇಡೀ ಸ್ಟೇಟ್ ಅಂದ್ರೆ ಮಹಾರಾಷ್ಟ್ರ ಆ ಕಡೆಗೆಲ್ಲ ಕರ್ಕೊಂಡು ಹೋಗಿದ್ರು. ಅಂದ್ರೆ ಈಗ 25 ಅಲ್ಲ ಹೆಚ್ಚಾಯ್ತು. ಈಗ 85 ಅಂದ್ರೆ 26-27 ವರ್ಷ ಆಯ್ತು. 28 ವರ್ಷ ಆಯ್ತು. 98 ದಶಮಾನೋತ್ಸವ ಮಾಡಿದ್ರು. ಹೌದಾಗ ಬಂದಿದ್ದೇನೆ. 25 ಮಾಡಿದ್ದೀರಿ? 25 ಮಾಡಿ. ಹೌದು, ಆಗ ನನಗೆ ಭವಿಷ್ಯ ಬರ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಈಗ ನಿಮ್ಮಲ್ಲಿ ಕೆಲವು ಇದಾಯ್ತು,
ತಂಡ ಸದಸ್ಯರು ಕೆಲವರು ಹೋದ್ರು ಗ್ರಂಥ ಅಂತ ಹೇಳ್ಬೇಕು. ಒಂದು ಇವ್ರು ಯಾರು ನಾರಾಯಣ ಕಂಬ ಬರಂಗ ಪ್ರಧಾನ ವೇಷ. ಆಮೇಲೆ ನೀವು ಹೇಗೆ ಮುಂದುವರಿಸಿದ್ರಿ? ಆಮೇಲೆ ಅಂದ್ರೆ ಹೆಚ್ಚು ಡಿಪೆಂಡ್ ಆಗಿರೋದು ನನ್ನ ಮಂಜು ಮೇಲೆ ಪ್ರಸಂಗ ನಾನು ಯೋಚನೆ ಮಾಡುವ. ಈಗ ರಾಮನಾರಾಯಣ ತಕ್ಕಂದ್ರೆ ಈಗ ನಾರಾಯಣನ ಮಗ ನನ್ನ ಮಗ ಎರಡನೇ ಮಗ ವೇಷ ಮಾಡ್ತಾನೆ, ಬೆಂಗಳೂರಲ್ಲಿ ಲೆಕ್ಚರ್ ಆಗಿದ್ದಾನೆ. ನಾರಾಯಣರ ಮಗಿಗೆ ಶಶಾಂಕ ಕುಂದಾಪುರ ಬಂಡಾಸ್ಕರ್ ಚೆನ್ನಾಗಿ ತಯಾರಾಗಿದ್ದಾನೆ, ಬಂದು ಹೋಗ್ತಾನೆ. ನನ್ನ ಮಗ ಹೋಗ್ತಾ ಇದ್ರು ಅಂದ್ರೆ ಆ ಇದಕ್ಕೆ ಅಷ್ಟಲ್ದಿದ್ರು ಅಂತೂ ಮುಂದರಿಸ್ತಾ ಇದ್ದೆ. ಈಗಲೂ ಆಟಗಳಿದೆ, ಆಟಗಿದೆ. ಇದು ಚಿಟ್ಟಾಣಿಯವರಿಗೆ ಸನ್ಮಾನ, ಇದು ಗೋಡೆಯವರಿಗೆ ಸನ್ಮಾನ. ಇದು ತಾಳಮಂಡಲ ಸಮಿತಿ ಪಟೇಲವರಿಗೆ. ಇದು ನಮ್ಮ ಸಾಕೇತ ಸಂಸ್ಥೆಯ ಸಂಚಿಕೆ ಬಿಡುಗಡೆ ಸಮಾರಂಭ ಇದು. ಶಂಭೆಡೆಯವರು ಸುಬ್ಬಣ್ಣ ಎಲ್ಲ ಇತ್ತು. ಇದು ನೆಬ್ಬೂರು ಭಾಗವತರ ಮಾಡುತ್ತಿದೆ. ಡಾಕ್ಟರ್ ಜಿ ಎಸ್ ಭಟ್ರು. ಆಳ್ವಾಸ್ನಲ್ಲಿ ಉಪ್ಪಿ ಕೇಂದ್ರದ ಗುರುಗಳಾದ ಸಂಜೀವ ಸುವರ್ಣಾದಿತ್ತು, ಡಾಕ್ಟರ್ ಮೋಹನ್ ಆಳ್ವಾಸ್ ಚೀಫ್ ಗೆಸ್ಟ್, ಟಿ ಪಿ ಅಶೋಕ್ ಜೊತೆಗಿದ್ದಾರೆ. ಇದ್ಯಾರು ಡಾಕ್ಟರ್ ಭಾಸ್ಕರ ಆನಂದ ಕುಮಾರ್ ಮೈಪಾಲ್. ನಮ್ಮ ವಾರ್ಷಿಕೋತ್ಸವದಲ್ಲಿ ನಮ್ಮ ಮನೆಗೆ ಬಂದಿದ್ದರು. ಒಂದು ರೀತಿಯಲ್ಲಿ ನಿಜವಾದ ಹುಚ್ಚು ಅಂತಲೂ ಹೇಳುವ, ಒಳ್ಳೆ ಹುಚ್ಚು. ನೀವು ಭಾಗವತಿಕೆಯಲ್ಲಿ ಮುಖ್ಯವಾಗಿ ಇಟ್ಟುಕೊಂಡದ್ದು ಯಾರ ಆದರ್ಶವನ್ನು? ನಾನು ನಿಮ್ಮ ಶೈಲಿಯ ಪರಿಚಯ ಅಂದ್ರೆ ನೀವು ಆದರ್ಶವಾಗಿ ಸ್ವೀಕರಿಸ ಪೂರ್ಣ ಶೈಲಿ ನಿಮ್ಮ ಮೂಲಕ ಬಂದದ್ರ ಒಂದು ಪರಿಚಯಕ್ಕಾಗಿ ಒಂದು ಎರಡು ಹಾಡು ಹಾಡಿ ತೋರಿಸುವುದ ಯಾವ್ದಾದ್ರು ನಿಮಗೆ. ರಾಮಚಂದ್ರ ಸಭೆಯ ಸೇರುತ್ತ ವಿಷ್ಣರ ಬಾನೇರಿ ಭೂಮಿ ಪಾಲ ಸುತ ವಿಷ್ಣರ ಬಾನೇರಿ ಭೂಮಿ ಪಾಲನುಮಾನೆಣಿಸುತ್ತ ಆಮುನೀಶನನ್ನು ಪೊಗಿಸಿ ಆಮುನೀಶನನ್ನು ಪೊಗಿಸಿ ನೇಮವನ್ನು ಮುರಿದಾನೆಂದು ಊರ್ಮಿಳಾಮನೋಕ್ತಿ ಶಶಿಯ ಪ್ರೇಮದಿಂದ ಕರೆದು ಪೀಡ ರಾಮಚಂದ್ರ ಸಭೆಗೆ ಸೇರುತ್ತ ಹಳೆ ಪ್ರಸಂಗ ಸಂತಾನ ಕಲಿಕಿರೀಟಿಗೆ ನುಡಿಗೆ ಕಲಿಕಿರಿ ಕುರುಕುಲ ತಿಲಕ ಸೋಂಧಿಯ ಮುರಿದನಾದರೆ ಕುರುಕುಲ
ಕಳೆದು ಮಾತುಗಳ ಕೇಳು ಸುಗುಣ ನಿಧಿಗೆ ಕೇಳು ಸುಗುಣ ನಿಧಿಗೆ ಎದು ಕುಲ ಮಾನ ಶಿಖಾಮಣಿಯೇ ಎದು ಕುಲ ಮಾನ ಶಿಖಾಮಣಿಯೇ ಬಾಲೆಗಾದಿ ನೀವುದರಾಲಯ ಕುಮುದ ವಿಲೋಲ ಶಶಾಂಕ ಬಾಲೆಗಾದಿ ನೀವುದರಾಲಯ ಕುಮುದ ವಿಲೋಲ ಶಶಾಂಕ ಸುಶೀಲ ಗನ್ನಯ ನುಡಿ ರಾಗ ಹೇಳಿಬಿಟ್ಟು ಮೋಹನ ರಾಗ ಉದಯಾದ್ರಿ ಗಡರಿ ಮತ್ತು ದೀಪ ಭಾಸ್ಕರ ನ್ಯಾಕೆ ಇದಿರಿಗೆ ಬರಲು ಭಾಸ್ಕರನೇಕೆ ಇದಿರಿಗೆ ಬರಲು ಮಧುದೇಶಿ ಹರಿಯ ಶ್ರೀ ಪದವ ಕಾಣುವ ಯೋಗ ಮಧುದೇಶಿ ಹರಿಯ ಶ್ರೀ ಪದವ ಕಾಣುವ ಯೋಗ ವಿಧಿಯು ತಪ್ಪಿಸಿದನೇನೋ ಕಲಿ ಕಿರೀಟಿಯೇ ಕೇಳು ಕಲಿ ಕಿರೀಟಿಯೇ ಕೇಳು ನೀ ಸೈರಿಸುವುದೊಂದರೆಗಳಿಗೆ ಮಾತ್ರದಿ ನೆಲ ನೋಡುದೂಗಿದ ರಥವ ಎಬ್ಬಿಸಿಕೊಂಡು ನಾನೀಗ ನೆಲ ನೋಡುದೂಗಿದ ರಥವ ಎಬ್ಬಿಸಿಕೊಂಡು ನಾನೀಗ ಕ
ಶುಭಾಶಂಕುಶಧರನಿಗೆ ಹರುಜರಿ ಭಕ್ತರ ಪರೆ ಬಾಬಾಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖವಗೆ ಗಣಪಗೆ ರಾಮರಾಯರೇ ನಮ್ಮ ಅವಸರದ ಕರೆಯನ್ನು ಮನ್ನಿಸಿ ಗಜಿಬಿಡಿಯಲ್ಲಿ ಬಂದು ನಿಮ್ಮ ಎಲ್ಲ ಕೆಲಸ ಬದಿಗೊತ್ತಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಸುಂದರವಾಗಿ ಎರಡು ಹಳೆ ಶೈಲಿಯಲ್ಲಿ ಹಾಡನ್ನು ಹಾಡಿದ್ದೀರಿ. ಈ ಮಾಹಿತಿ ಮತ್ತು ನಿಮ್ಮ ಸಹಕಾರಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ. ಇನ್ನು ಮುಂದೆ ಕೂಡ ಯಕ್ಷಗಾನದ ಪಾರಂಪರಿಕ ಶೈಲಿಯಲ್ಲಿ ಕೆಲಸ ಮಾಡುವ ಕಲಾವಿದರು ಸಂಘಟನೆಗಳು ಇದನ್ನು ತೋರಿಸುವ ಅಂದ್ರೆ ಅದನ್ನು ಬೆಳಕಿಗೆ ತರುವುದು ನಾವೆಲ್ಲ ನೀವು ಕಲಾವಿದರು. ಅದು 10 ಜನರಿಗೆ ಸಮಾನ ಮಾಡುವ ಮೂಲಕ ಒಂದು ಪ್ರಜ್ಞೆಯನ್ನು ನಿರ್ಮಾಣ ಮಾಡುವ ಮೌಲ್ಯವನ್ನು ವರ್ಧಿಸುವ ಕೆಲಸ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ಇರಲಿ ಸದಾ ಅಂತ ವಿನಂತಿಸ್ತೇವೆ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು.